ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಪೊಗರು ಚಿತ್ರದ ರಿಲೀಸ್ ಡೇಟ್ ಇನ್ನೇನು ಹತ್ರ ಬಂದಾಯಿತು ಆದರೆ ಕರ್ನಾಟಕದಲ್ಲಿ ಅಷ್ಟೊಂದು ಸರಿಯಾಗಿ ಪ್ರಚಾರ ಮಾಡುತ್ತಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿತ್ತು ಹಾಗಾಗಿ ಇಂದು ನಟ ಧ್ರುವ ಸರ್ಜಾ ಅವರು ತಾವೇ ಖುದ್ದಾಗಿ ಇನ್‌ಸ್ಟಾಗ್ರಾಮ್ ನಲ್ಲಿ ಲೈವ್ ಬಂದು ಪೊಗರು ಚಿತ್ರದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಪೊಗರು ಚಿತ್ರದ ಆಡಿಯೋ ಲಾಂಚ್ ಸಮಾರಂಭ ದಾವಣಗೆರೆಯಲ್ಲಿ ಇದೇ ಫೆಬ್ರವರಿ 14 ರಂದು ಪ್ರೇಮಿಗಳ ದಿನಾಚರಣೆಯಂದು ನಡೆಯಲಿದೆ ಈ ಆಡಿಯೋ ಲಾಂಚ್ ಸಮಾರಂಭದ ವಿಶೇಷತೆ ಏನಂದ್ರೆ ಸಮಾರಂಭಕ್ಕೆ ಆಗಮಿಸಲಿರುವ ಗೆಸ್ಟ್ ಗಳು ಈ ಕುರಿತು ನಟ ಧ್ರುವ ಸರ್ಜಾ ಏನು ಹೇಳಿದ್ದಾರೆ ಅಂತ ಕೇಳಿ ಅಂಡ್ ಇನ್ನೊಂದು ಗೆಸ್ಟ್ ಗಳು ಯಾರು ಅಂತ ನಿಮಗೆ ಗೆಸ್ ಮಾಡಿ ನೀವು ಅವರಿಬ್ರು ಸಾಕಷ್ಟು ವರ್ಷ ಆಯ್ತು ಸ್ಟೇಜ್ ಮೇಲೆ ಸೇರಿ ಇಬ್ಬರು ಗೆಸ್ಟ್ ಗಳು ಸ್ಟೇಜ್ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಇವರಿಬ್ರು ಸ್ಟೇಜ್ ಮೇಲೆ ಕಾಣಿಸಿಕೊಂಡು ಸಾಕಷ್ಟು ವರ್ಷಗಳಾಗಿವೆ ಈ ಮಾತುಗಳು ಕೇಳ್ತಿದ್ರೆ ನಮಗೆ ನೆನಪಿಗೆ ಬರೋದು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅಭಿನಯ ಚಕ್ರವರ್ತಿ ಬಾಚಾ ಕಿಚ್ಚ ಸುದೀಪ್ ಅವರು ಈ ಇಬ್ರು ಸ್ಟಾರ್ ನಟರು ಒಂದೇ ಸ್ಟೇಜ್ ಮೇಲೆ ಕಾಣಿಸಿಕೊಂಡು ಸಾಕಷ್ಟು ವರ್ಷಗಳೇ ಕಳೆದಿವೆ ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ದರ್ಶನ್ ಮತ್ತು ಸುದೀಪ್ ಅಂತ ಕಾಣಿಸ್ತಿದೆ ಇನ್ನು ನಟ ಧ್ರುವ ಸರ್ಜಾ ಅವರ ಪೊಗರು ಚಿತ್ರದಿಂದ ಯಾವ ಕಂಟೆಂಟ್ ಬಿಡುಗಡೆ ಮಾಡಬೇಕು ಅಂತ ಅಭಿಮಾನಿಗಳಿಗೆ ಪ್ರಶ್ನೆ ಕೇಳಿರೋದು ವಿಶೇಷ ಇಲ್ಲಿ ನಟ ಧ್ರುವ ಸರ್ಜಾ ಅವರ ಪೊಗರು ಚಿತ್ರದಿಂದ ಟೈಟಲ್ ಸಾಂಗ್ ಮದರ್ ಸೆಂಟಿಮೆಂಟ್ ಸಾಂಗ್ ಹಾಗೂ ಟ್ರೈಲರ್ ಈ ಮೂರು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ರೀತಿ ಅಭಿಮಾನಿಗಳಿಗೆ ಪ್ರಶ್ನೆ ಕೇಳಿ ಸಿನಿಮಾದ ಕಂಟೆಂಟ್ ಬಿಡುಗಡೆ ಮಾಡುತ್ತಿರೋದು ಇದೇ ಮೊದಲು ಕೆಲವು ದಿನಗಳ ಹಿಂದೆ ಪೊಗರು ಚಿತ್ರದ ಮದರ್ ಸೆಂಟಿಮೆಂಟ್ ಹಾಡಿನ ಒಂದು ಪ್ರೋಮೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಈ ಮದರ್ ಸೆಂಟಿಮೆಂಟ್ ಹಾಡು ಈ ಚಿತ್ರದಲ್ಲಿ ಮೋಡಿ ಮಾಡೋದರಲ್ಲಿ ಅನುಮಾನ ಇಲ್ಲ ಎನ್ನುವ ಮಾತುಗಳು ಕೇಳಿ ಬಂದಿತ್ತು ಇನ್ನು ದಾವಣಗೆರೆಯಲ್ಲಿ ನಡೆಯುತ್ತಿರೋ ಆಡಿಯೋ ಲಾಂಚ್ ನಲ್ಲಿ ಯಾರು ಚೀಫ್ ಗೆಸ್ಟ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕನ್ನಡ ಫಿಲ್ಮೋಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಧನ್ಯವಾದಗಳು